2020-22 ಕ್ವಶನ್ ಪೇಪರ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಫ್ರಮ್ ದ ಫಾಲೋಯಿಂಗ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಮೆಡಿಕಲ್ ಡಾಕ್ಟರ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 22-23. ಈಗ ಒಂದೇ ಸಮ ಮಾಡ್ಕೊಂಡು ಹೋಗ್ಬಿಡೋಣ ನೋಡಿ. ರೆಸಿಪ್ಟ್ ಸೈಡ್ ಅಲ್ಲಿ ಇದ್ರೆ ಹೌದಾ, ರೆಸಿಪ್ಟ್ ಸೈಡ್ ಅಲ್ಲಿ ಇದ್ರೆ ಇನ್ಕಮ್ಸ್ ಯಾವ್ದು ಅಂತ ಐಡೆಂಟಿಫೈ ಮಾಡ್ಬೇಕು. ಕನ್ಸಲ್ಟೇಷನ್ ಫೀ ಏನಪ್ಪ ಅದು, ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟಪ್ಪ, 50,000. ಆಮೇಲೆ ಏನಪ್ಪ ಇದೆ, ವಿಸಿಟಿಂಗ್ ಫೀ, ಅದು ಕೂಡ ಏನಪ್ಪ ಇನ್ಕಮ್ ಇನ್ಕಮ್ ಎಷ್ಟಪ್ಪ. ಆಮೇಲೆ ಆಪರೇಷನ್ ಥಿಯೇಟರ್ ರೆಂಟ್ ಎಷ್ಟಪ್ಪ, 1,00,000. ಆಮೇಲೆ ಸೇಲ್ ಆಫ್ ಮೆಡಿಸಿನ್ 40,000. ಅದು ಎಲ್ಲೂ ತಗೊಳ್ಳೋ ಹಾಗಿಲ್ಲ, ಯಾಕೆಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಕೂಡ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಗಿಫ್ಟ್ ಫ್ರಮ್ ಪೇಷಂಟ್ಸ್ ತಗೋಬಹುದು, ಕರೆಕ್ಟಾ, ಗಿಫ್ಟ್ ಫ್ರಮ್ ಪೇಷಂಟ್ ಎಸಪ್ಪ 70,000. ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಏನಿಲ್ಲ ತಾನೆ, ಏನಿಲ್ಲ. ಟೋಟಲ್ ಮಾಡಿದ್ರೆ 3,10,000 ಬರುತ್ತೆ. ಈಗ ಎಕ್ಸ್ಪೆನ್ಸಸ್ ನೋಡೋಣ. ಆಫೀಸ್ಗೆ ರೆಂಟ್, ಆಫೀಸ್ ಅನ್ನೋ ಬಂದು ಕ್ಲಿನಿಕ್ ರೆಂಟ್ ಅಂತ ಅನ್ಕೋಣ, 1,20,000. ಆಮೇಲೆ ಸ್ಯಾಲರಿ ಟು ಸ್ಟಾಫ್ 44,000. ಆಮೇಲೆ ಇದು ತಗೊಳ್ಳೋ ಹಾಗಿಲ್ಲ, ಕಾರ್ ಎಕ್ಸ್ಪೆನ್ಸಸ್ 25% ಪರ್ಸನಲ್ ಅಂದ್ರೆ 75% ಏನಾಗಿರುತ್ತೆ ಪ್ರೊಫೆಷನಲ್ ಆಗಿರುತ್ತೆ. ಹಾಗಾದ್ರೆ ಕಾರ್ ಎಕ್ಸ್ಪೆನ್ಸಸ್ 40,000 ಇಂಟು 75% ಈಸ್ 32,000. ನೆಕ್ಸ್ಟ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಪರ್ಚೇಸ್. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಯಾವುದೇ ಸರ್ಜಿಕಲ್ ಎಕ್ವಿಪ್ಮೆಂಟ್ ಮಷೀನ್ ಆಗ್ಲಿ ಅಥವಾ ಎಕ್ಸ್ರೇ ಮಷೀನ್ ಆಗ್ಲಿ ಪರ್ಚೇಸ್ ಮಾಡಿದ್ರೆ ಅದರ ಮೇಲೆ ಡಿಪ್ರಿಸಿಯೇಷನ್ ಅನ್ನ ಕೊಡಬೇಕಾಗುತ್ತೆ. ಏನ್ ಕೊಡಬೇಕಾಗುತ್ತೆ, ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ಸ್ ಅಂತ ಹೇಳ್ತೀವಿ. ಓಕೆನಾ, ಎಷ್ಟಿದೆ ಅಮೌಂಟ್, 25,000 ಇದೆ. ಇದರ ಮೇಲೆ ಯಾವಾಗ್ಲೂ 15% ಕೊಡಬೇಕು. ಎಷ್ಟು ಕೊಡಬೇಕು, 15% ಡಿಪ್ರಿಸಿಯೇಷನ್ ಕೊಡಬೇಕು. ಅರ್ಥ ಆಯ್ತಾ, ಎಷ್ಟು, 3,750. ವೆರಿ ಗುಡ್, ಅರ್ಥ ಆಯ್ತಾ. ನೆಕ್ಸ್ಟ್ ಪಾಯಿಂಟ್, LIC ಪ್ರೀಮಿಯಂ ತಗೊಳ್ಳೋ ಹಾಗೆ ಇಲ್ಲ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ತಗೊಳ್ಳೋ ಹಾಗೆ ಇಲ್ಲ. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ತಗೊಳ್ಬೇಕಾಗುತ್ತೆ, ಕರೆಕ್ಟಾ. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಎಷ್ಟಪ್ಪ ಸರ್, ಎಲ್ಲರೂ ಈ ಪಾಯಿಂಟ್ ಅಲ್ಲೇ ಹೋಗೋದು. ಈ ಪ್ರಾಬ್ಲಮ್ ಅಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ ಡಿಪ್ರಿಸಿಯೇಷನ್ ಮಾಡಲ್ಲ, ಅದು ಮಾಡಲ್ಲ, 5ಕ್ಕೆ 2 ಮಾರ್ಕ್ಸ್ ಹೊರಟೋಗ್ಬಿಡುತ್ತೆ. ಇನ್ನು ಬರೋದು ಎಷ್ಟು, 3 ನಾಮ. ಓಕೆನಾ, ಟೋಟಲ್ ಮಾಡಿ 2,07,750. ಅಲ್ಲಿಗೆ ಬಂದಿರತಕ್ಕಂತ 1,02,250 ಇನ್ಕಮ್ ಫ್ರಮ್ ಪ್ರೊಫೆಷನ್. ಇದು 2022 ಕ್ವಶನ್ ಪೇಪರ್, 5 ಮಾರ್ಕ್ಸ್. ಓಕೆನಾ.